ಎಷ್ಟೊಂದು ಹಿಟ್ಟುಗಳನ್ನ ಬಳಸ್ತೀವಿ. ಹಿಟ್ಟುಗಳಿಲ್ಲದೆ ನಮ್ಮ ಊಟ ತಿಂಡಿನ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ಬಗೆ ಬಗೆಯ ಹಿಟ್ಟುಗಳು ನಮ್ಮ ಆಹಾರ ಪದ್ಧತಿಯಲ್ಲಿ ಹಾಸು ಹೋಗಿವೆ. ಆದ್ರೆ ಒಂದು ವಿಷಯ ತಿಳ್ಕೊಳ್ಳಿ, ನಾವು ಬಳಸೋ ಎಲ್ಲಾ ಹಿಟ್ಟುಗಳು ಆರೋಗ್ಯಕ್ಕೆ ಪೂರಕವಲ್ಲ. ಹಾಗಾದ್ರೆ ಯಾವ ಹಿಟ್ಟು ಎಷ್ಟೆಷ್ಟು ಪ್ರಯೋಜನಕಾರಿ ಅನ್ನೋದನ್ನ ತಿಳಿಯೋಣ. ನಂಬರ್ 1, ಓಟ್ಸ್. ಓಟ್ಸ್ ಹಿಟ್ಟಿನಲ್ಲಿ ಮ್ಯಾಂಗನೀಸ್, ಫಾಸ್ಫರಸ್ ಮತ್ತು ಮೆಗ್ನೀಷಿಯಂ ಮುಂತಾದ ಖನಿಜಾಂಶಗಳು ವಿಫುಲವಾಗಿವೆ. ಇದು ನಮ್ಮ ಜೀರ್ಣಕ್ರಿಯೆ ಸುಧಾರಿಸಿ ಕೊಲೆಸ್ಟ್ರಾಲ್ ಮಟ್ಟವನ್ನ ತಗ್ಗಿಸುತ್ತೆ. ನಂಬರ್ 2, ಕಡಲೆ ಹಿಟ್ಟು. ಕಡಲೆ ಹಿಟ್ಟು ಇದು ಸ್ನಾಯುಗಳನ್ನ ಸರಿಪಡಿಸಿ ದೇಹದ ಬೆಳವಣಿಗೆಗೆ ಸಹಕರಿಸೋದಲ್ಲದೆ ಮಧುಮೇಹಿಗಳಿಗೆ ರಕ್ತದಲ್ಲಿನ ಸಕ್ಕರೆ ಮಟ್ಟವನ್ನ ನಿಯಂತ್ರಿಸೋದಕ್ಕೆ ಸಹಕಾರಿಯಾಗಿದೆ. ನಂಬರ್ 3, ಹುರುಳಿ ಹಿಟ್ಟು. ಹುರುಳಿ ಹಿಟ್ಟು ಇದರಲ್ಲಿ ಹಲವಾರು ಬಗೆಯ ಪೋಷಕಾಂಶಗಳಿದ್ದು ಹೃದಯದ ಆರೋಗ್ಯ ಕಾಪಾಡಿ ಜೀರ್ಣಕ್ರಿಯೆ ಸುಧಾರಣೆ ಮಾಡುತ್ತೆ. ಅಲ್ಲದೆ ದಿನವಿಡೀ ದೇಹದಲ್ಲಿ ಶಕ್ತಿ ಉಳಿಸಲು ಸಹಕಾರಿಯಾಗುತ್ತೆ. ನಂಬರ್ 4, ರಾಗಿ ಹಿಟ್ಟು. ಈ ರಾಗಿ ಹಿಟ್ಟಿನಲ್ಲಿ ಪೋಷಕಾಂಶಗಳು ಹೆಚ್ಚಾಗಿದ್ದು ಇದು ಸಂಪೂರ್ಣ ಆರೋಗ್ಯ ಕಾಪಾಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ. ಅಲ್ಲದೆ ಮಧುಮೇಹಿಗಳಿಗೆ ತುಂಬಾ ಲಾಭದಾಯಕವಾಗಿದೆ. ಆದ್ರೆ ಒಂದ್ ಮಾತು ನೆನಪಿಡಿ, ನೀವು ಅಡುಗೆಯಲ್ಲಿ ಅತಿ ಹೆಚ್ಚು ಬಳಸುವ ಮೈದಾ ಹಿಟ್ಟಲ್ಲಿ ಯಾವುದೇ ಪೋಷಕಾಂಶಗಳಿಲ್ಲ. ಇದನ್ನ ತಿಂದ್ರೆ ಆರೋಗ್ಯದ ಬದಲು ಅನಾರೋಗ್ಯ ಕಾಡುತ್ತೆ.